ಎಲ್ಲರಿಗೂ ಜೆಕೆ ಗೆ ಸ್ವಾಗತ ಸ್ನೇಹಿತರೆ ಕಳೆದ ನಿನ್ನೆ ಮಧ್ಯಾಹ್ನದಿಂದ ಯಾವುದೇ ಚಾನೆಲ್ ನೋಡಿದ್ರೂ ಬರೀ ಸತೀಶ್ ವಜ್ರನದ್ದೇ ಸುದ್ದಿ ದೂರದ ಊರಿಂದ ಬಂದು ಚಿತ್ರರಂಗದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಬೆಂಗಳೂರಲ್ಲಿ ನೆಲೆಸಿ ಕೆಲವು ಕಿರುಚಿತ್ರಗಳಲ್ಲಿ ಅಭಿನಯಿಸಿ ತಕ್ಕ ಮಟ್ಟಿಗೆ ಅಭಿಮಾನಿ ಬಳಗವನ್ನ ಹೊಂದಿದ್ದರು ಆದರೆ ಪ್ರೀತಿಸಿ ಮದುವೆಯಾದ ಹೆಂಡತಿ ತಮ್ಮನೇ ಈ ರೀತಿ ಮಾಡ್ತಾನೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಹೆಂಡತಿ ಹೃದಯಾಘಾತದಿಂದ ಮೃತಪಟ್ಟಾಗ ಉಳಿಸಿಕೊಳ್ಳಲು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದರು ಆದರೆ ಅದು ಸಫಲವಾಗಲಿಲ್ಲ ಅಕ್ಕನ ಸಾವಿಗೆ ಭಾವನೆ ಕಾರಣ ಅಂತ ಅಕ್ಕನ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದ ಸುದರ್ಶನ್ ಮಗು ಮುಖ ಸಹ ನೋಡದೆ ಭಾವನನ್ನ ಹುಚ್ಚನಾಗಿ ಮನ ಬಂದಂತೆ ಕೊಚ್ಚಿ ಸಾಯಿಸಿದ್ದಾನಂತೆ ಇದರ ನಡುವೆ ಸತೀಶ್ ವಜ್ರ ಆಸ್ತಿ ವೈರಲ್ ಆಗ್ತಿದ್ದು ಸಂಪಾದಿಸಿದ ಆಸ್ತಿ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಹೌದು ಸತೀಶ್ ವಜ್ರಾಗೆ ಸಿನಿಮಾ ಎಂದರೆ ತುಂಬಾ ಪ್ರೀತಿ ಅದರಲ್ಲೂ ದರ್ಶನ್ ಅವರ ದೊಡ್ಡ ಅಭಿಮಾನಿ ಆರ್ ನಗರದಲ್ಲಿ ವಜ್ರ ಹೆಸರಿನ ಸಲೂನ್ ಇಟ್ಟುಕೊಂಡು ಬೆಂಗಳೂರಿನಲ್ಲಿ ಜೀವನ ನಡೆಸುತ್ತಿದ್ದರು ಸತೀಶ್ ವಜ್ರ ಹೆಸರಿನಲ್ಲಿ ಯೂಟ್ಯೂಬ್ ಚಾನೆಲ್ ಸಹ ಇದ್ದು ತಿನ್ನಲು ಉಣ್ಣಲು ಯಾವುದೇ ಕೊರತೆ ಇರಲಿಲ್ಲ ಹುಟ್ಟಿದ ಊರಾದ ಮಂಡ್ಯದ ಮದ್ದೂರಿನ ಬಳಿ ವ್ಯವಸಾಯದ ಜಮೀನಿದ್ದು ಊರು ಬಿಟ್ಟು ಬೆಂಗಳೂರಿಗೆ ಬಂದಿದ್ದ ಆದರೆ ಏನಾದರೂ ಸಾಧಿಸುವ ಮುನ್ನವೇ ನಟ ವಜ್ರ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಆದರೆ ಚಿತ್ರರಂಗದಲ್ಲಿ ಏನಾದರೂ ಸಾಧನೆ ಮಾಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಲಕ್ಷಾಂತರ ಜನರ ಹೃದಯವಂತೂ ಗೆದ್ದಿದ್ದಾರೆ ಅದೇ ಅವರು ಗಳಿಸಿಬಿಟ್ಟು ಹೋಗಿರುವ ಆಸ್ತಿ ಈ ಘಟನೆ ಬಗ್ಗೆ ನೀವೇನಂತೀರಾ ತಪ್ಪದೇ ಇವರ ಆತ್ಮಕ್ಕೆ ಶಾಂತಿ ಕೋರಿ ರಿಪ್ ಎಂದು ಕಾಮೆಂಟ್ ಮಾಡಿ